ಒಂದು ಕಡೆ ಇಡೀ ದೇಶದಲ್ಲಿ ಕೊರೋನಾ ಆರ್ಭಟ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಎಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಏನಿಲ್ಲ ಅಂದರೂ ದಿನನಿತ್ಯ ನೂರ ಐವತ್ತಕ್ಕಿಂತ ಹೆಚ್ಚು ಪಾಸಿಟಿವ್ ಕೇಸ್ಗಳು ಬರ್ತಾ ಇದೆ ಇನ್ನು ಕೊರೋನಾ ವಾರಿಯರ್ಸ್ ಕೊರೋನಾ ಅನ್ನು ಕೂಡ ಬಿಟ್ಟಿಲ್ಲ ಈ ಡೆಡ್ಲಿ ಕೊರೋನಾ ಸೋಂಕು ಬಿ ಬಿ ಎಂ ಪಿ ಪೌರ ಕಾರ್ಮಿಕರಿಗೂ ಕೂಡ ಈಗ ಈ ವೈರಸ್ ಒಕ್ಕಿದೆ ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಹತ್ತೊಂಬತ್ತು ಜನ ಪೌರ ಕಾರ್ಮಿಕರಲ್ಲಿ ಈಗ ಕೊರೋನಾ ಸೋಂಕು ಕಾಣಿಸ್ಕೊಂಡಿದೆ ದೀಪಾಂಜಲಿ ನಗರ ಪಾದರಾಯನಪುರದ ಪೌರ ಕಾರ್ಮಿಕರಿಗೆ ಸೋಂಕು ತಗುಲಿದ್ದು ಆ ಭಾಗದ ಜನ ಕೂಡ ಈಗ ಸಾಕಷ್ಟು ಆತಂಕದಲ್ಲಿದ್ದಾರೆ ಇನ್ನು ಸೋಂಕಿತರ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು ಅನ್ನೋದರ ಪತ್ತೆ ಹಚ್ಚುವಂತಹ ಕಾರ್ಯಕ್ಕೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಕಡೆ ಪಾಸಿಟಿವ್ ಕೇಸಸ್ಗಳು ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ರಾಜ್ಯ ಸರ್ಕಾರವೇ ಕಟ್ಟುನಿಟ್ಟಾಗಿ ಹೇಳಲಾಗಿದೆ ನಿನ್ನೆ ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾ ಮೂರ್ ಮೂರ್ ಸಲ ಹೇಳಿದ್ರು ಡೌನ್ ಇಲ್ಲ ಲಾಕ್ ಡೌನ್ ಇಲ್ಲ ಲಾಕ್ ಡೌನ್ ಇಲ್ಲ ಡೌನ್ ಅಂತ ಅಲ್ಲಿಗೆ ಜನ ಅರ್ಥ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಲಾಕ್ ಡೌನ್ ಅಂತೂ ಮಾಡಲ್ಲ ಇನ್ನು ಮೇಲೆ ನಮ್ಮ ಎಚ್ಚರಿಕೆಯಲ್ಲೇ ನಾವು ಇರಬೇಕು ಅಂತ ಅದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಕೊರೋನಾವನ್ನು ತಡೆಗಟ್ಟೋದಕ್ಕೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಈಗಾಗಲೇ ಪ್ರೈವೇಟ್ ಹಾಸ್ಪಿಟಲ್ಗಳು ಕೂಡ ಹತ್ತು ಸಾವಿರ ಬೆಡ್ ಅರೇಂಜ್ಮೆಂಟ್ಸ್ಗೂ ಕೂಡ ರೆಡಿಯಾಗಿದ್ದು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ರಾಜ್ಯ ಸರ್ಕಾರ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಮತ್ತೊಂದು ಕಡೆ ಜನ ಕೂಡ ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು ಕೊರೋನಾಗೆ ಮದ್ದೇ ಇಲ್ಲದ್ರಿಂದ ಯಾವ ರೀತಿ ಪ್ರಿಕಾಷನರಿ ಮೆಷರ್ಸ್ ಅನ್ನ ತಗೊಳ್ಳೋದು ಕೂಡ ಜನಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ನೀವು ಹಾಗೆ ಕೊರೋನಾ ಯಾರನ್ನೂ ಬಿಡ್ತಾ ಇಲ್ಲ ಈಗ ಪೌರ ಕಾರ್ಮಿಕರು ಕೂಡ ಸುಮಾರು ಹತ್ತೊಂಬತ್ತು ಜನಕ್ಕೆ ಬಂದಿರುವಂತದ್ದು ನಿಜಕ್ಕೂ ವಿಷಾದನೀಯ